ಆಟೋಮೆಟಿಕಲಿ ಮಾರ್ಕೆಟಲ್ಲಿ ರೇಟ್ ರೈಸ್ ಆಗ್ತದೆ. ನೋಡಿದ್ರೆ ಮಾರ್ಕೆಟ್ ಯಾವ ಸರ್ಕಾರ ಆಟೋಮೆಟಿಕಲಿ ಮಾರ್ಕೆಟ್ ರೈಸ್ ಆಗ್ತದೆ. ಹದಿನೈದು ಸಾವಿರ ಅಂತ ಕರೆಕ್ಟ್ ಫಿಕ್ಸ್ ಮಾಡ್ತೀವಿ. ರೇಟ್ ಏನೇ ಇದ್ರು ಸರ್ಕಾರಕ್ಕೆ ಮ್ಯಾಚ್ ಗ್ರಾಂಟ್ ಕೊಡೋದಕ್ಕೆ. ಜೊತೆಗೆ ಕೆಲವೊಂದು ಇನ್ನೊಂದಿಷ್ಟು ಪ್ರಮುಖ ಬೇಡಿಕೆಗಳಿದ್ದಾವೆ. ಹವಾಮಾನ ವೈಪರೀತ್ಯದಿಂದ ನಮಗೆ ಬಹಳ ಸಮಸ್ಯೆ ಆಗಿದೆ. ಎಲ್ಲ ರೈತರು ಬಡ ರೈತರು ಎಲ್ಲ ಗಲಾಟ ಮಾಡಿಕೊಂಡು ಅವರು ಬೆಳೆಗಳು ತುಂಬ ಕಡಿಮೆ ಮಟ್ಟಕ್ಕೆ ಕುಸಿದೋಗ್ಬಿಟ್ಟಿದೆ. ಅದರಿಂದ ನಮಗೆ ಕನಿಷ್ಠ ನೂರು ಗಿಡ ಇರೋರಿಗೆ ಒಂದು ಲಕ್ಷ ರೂಪಾಯಿ ಮೇಲಟ್ಟ ನಿರ್ಮಾಣ ಮಾಡ್ಕೊಳ್ಳೋ ಅಂತ ಪ್ರೋತ್ಸಾಹನ ನರೇಗಾದಡಿ ಕೊಡಬೇಕು. ಹಾಗೇನೆ ಏನು ಹಣ ಕೊಡ್ತಾರೆ ಆದರೆ ಎರಡು ಬಟ್ಟೆ ತಗೊಂಡು ಎರಡನೇ ದಿವಸದಲ್ಲಿ ಕೊಡಬೇಕು. ಈ ಥರದ್ದೆಲ್ಲ ಇದನ್ನೆಲ್ಲ ತಾವು ಮಾತಾಡಬೇಕು. ಕರ್ನಾಟಕದಲ್ಲಿ ಸೇರಿಸಿ ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. 98 ತಾಲೂಕಲ್ಲಿ ತಿಂಗು ಬೆಳೆಗಾರರು ಇದ್ದಾರೆ. 18 ತಾಲೂಕಲ್ಲಿ ಕೊಬ್ಬರಿ ಉತ್ಪಾದಕ 18 ಜಿಲ್ಲೆಯಲ್ಲಿ ಕೊಬ್ಬರಿ ಉತ್ಪಾದಕರು ಇದ್ದಾರೆ. ಇದು ದೊಡ್ಡ ಆರ್ಥಿಕತೆ ಹಣ. 2,500 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಿದೆ. ಟ್ಯಾಕ್ಸ್ ಇಂದ ಹೇಳಿದ್ರು ಟ್ಯಾಕ್ಸ್ ಒಂದು ತಿಂಗಳಿಗೆ 1 ಕೋಟಿಗಿಂತ ಜಾಸ್ತಿ ಬರೀ ಸೆಸ್ ಕಲೆಕ್ಟ್ ಆಗ್ತಿದೆ. ನಮ್ಮ ಎಪಿಎಂಸಿನಲ್ಲಿ ಎಪಿಎಂಸಿ ಕಾಯ್ದೆ ವಾಪಸ್ ತಗೊಂಡ ಮೇಲೆ ವರ್ಷಕ್ಕೆ 50 ಲಕ್ಷ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದಿದ್ದೆ. ತಿಂಗಳಿಗೆ 1 ಕೋಟಿ ಮೇಲೆ ಬರ್ತಿದ್ದೆ. ಇದು ವರ್ಷಕ್ಕೆ 50 ಲಕ್ಷ ಬರ್ತಾ ಇಲ್ಲ. ದಯಮಾಡಿ 3 ಕರಾಳ ಕೃಷಿ ಕಾಯ್ದೆನು ವಾಪಸ್ ತಗೋಬೇಕು ರಾಜ್ಯ ಸರ್ಕಾರದಿಂದ. ಅವಾಗ ಏನಾರ ನಮ್ಮ ಎಲ್ಲ ರೈತರುಗಳು ಬರೀ ತೆಂಗಷ್ಟೇ ಅಲ್ಲ ಎಲ್ಲ ಬೆಳೆಗಳಿಗೂ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ನುಸಿ ರೋಗ ಬಂದಿತ್ತು ಯಾವುದಕ್ಕೂ ಕೊಟ್ಟಿಲ್ಲ. ನಾನು ಈ ಮರಣ ಬಾರಿ ಮುಖ್ಯಮಂತ್ರಿ ಆದಾಗ 180 ಕೋಟಿ ಕೊಟ್ಟೆ. ಅದರಲ್ಲೂ ತುಮಕೂರು ಜಿಲ್ಲೆ ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ. ನಾನು ಬೈದಾರ ಮರಿಗೆಲ್ಲ ಹಾಸನದಲ್ಲಿ ಬರೀ ಚನ್ನಪಟ್ಟಣ ಸಿಕ್ಕಿದೆ. 56 ಕೋಟಿ ದುಡ್ಡು ತಗೊಂಡವರು ಈ ನುಸಿ ರೋಗದ್ದು ಬರೀದಾರ. ಇಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಬರೀ 18 ಕೋಟಿ ತಗೊಂಡಿದ್ದೆ. ನಮ್ಮದು ಇಲ್ಲಿ ಲೀಡರ್ಗಳಿಗೆ ಬೈದಾನೆ ಅದು. ನಾನು ಎಲ್ಲರೂ ಬುದ್ಧಿದ್ದೆ ಐತೆ ಅಲ್ಲಿ 2 ತಾಲೂಕಿಗೆ 56 ಲಕ್ಷ ತಗೊಂಡು 56 ಕೋಟಿ ತಗೊಂಡವ್ರೆ ನೀವು ನೋಡೋದೆ. ಆಮೇಲೆ ಚಾಮರಾಜನಗರ 24 ತಾಲೂಕಲ್ಲಿ ತೆಂಗಲ್ಲಿದೆ ಅಲ್ಲಿ ಇದೆ ತೆಂಗಿದೆ 18 ಕೋಟಿ ಪರಿಹಾರ ತಗೊಂಡವ್ರೆ. ನೀವು ತುಮಕೂರು ಹೈಯೆಸ್ಟ್ ಇರೋದು ನೀವು ಬರೀ 17 ಕೋಟಿ ಕೊಟ್ಟವ್ರೆ. ಸರ್ಕಾರ ಕೊಟ್ಟೋಗಿತ್ತು ಅಷ್ಟೇ. ನನಗೆ ಹಿಂದೆ ಹೋಗಿ ನಾನೇ ಮೀಟಿಂಗ್ ಮಾಡಿ ಸೆಟ್ಟೆಕ್ಟ್ ಮಾಡ್ಕೊಟ್ಟಿದ್ವಿ. ರೈತರಿಗೆ ಸರಿಯಾದ ದೊರಕಲಿಲ್ಲ. ನನ್ನ ಅಭಿಪ್ರಾಯ ಯಾರು ಇದು ಇದು ಮ್ಯಾನ್ ಪವರ್ ಇತ್ತು ಫಲ ಇತ್ತು ಮಾಡ್ಕೊಂಬಿಟ್ರು ದುಡ್ಡು ಕೊಟ್ಟಿದ್ವಿ. ಇಲ್ಲಿ ಸರಿಯಾದ ರೀತಿ ಯಾರು ಜವಾಬ್ದಾರಿ ತಗೊಳ್ಳಿ. ನಾವು ಸರ್ಕಾರಗಳು ಒಂದಲ್ಲ ಒಂದು ರೀತಿ ನಮ್ಮ ಪಾಣಿ ಅದು ಇದು ಅಂತೇಳಿ ಸುಳಿಗೆ ಅವಕ್ಕೆಲ್ಲ ಅವಕ್ಕೆಲ್ಲ ನೋಡೋಣ. ನನಗೆ ಈ ಸಲ ಅವೆಲ್ಲ ಗ್ರೌಂಡ್ ರಿಯಾಲಿಟಿ ಅರ್ಥ ಆಗುತ್ತೆ. ಕಂದಾಯ ಇಲಾಖೆಗಳು ಏನು ಮಾಡ್ತವೆ, ಬೇರೆ ಬೇರೆ ಇಲಾಖೆಗಳು ಹೆಂಗಿದೆ, ಅಗ್ರಿಕಲ್ಚರ್ ಇಲಾಖೆ ಏನಿದೆ, ಹಾರ್ಟಿಕಲ್ಚರ್ ಏನಿದೆ, ಪ್ರತಿಯೊಂದು ಅರ್ಥ ಮಾಡ್ತೀನಿ. ನಮಗೆ 5 ವರ್ಷದ ಗೌರ್ಮೆಂಟ್ ಬರಬೇಕು ಅಂತ ಅರ್ಥ ಮಾಡೋದು. 5 ವರ್ಷದ ಸರ್ಕಾರ ಬಂದರೆ ಇದು ಏನಿದೆ ಇಷ್ಟೆಲ್ಲ ಪ್ರೋಸೆಸ್ ಮಾಡ್ತೀನಿ. ಒಟ್ಟು ಒಂದು ಅದೇ ಟೈಮ್ ನನಗೆ ಇಲ್ಲಿ ಇದನ್ನು ಕಂದಾಯ ಇಲಾಖೆ ಅನ್ನೋದು ರೈತರು ಯಾಕೆ ಕಲಿಯಬೇಕು. ದಿನ ಒಂದು ಖಾತೆ ಮಾಡಿಸ್ಕೊಳ್ಳೋಕ್ಕೆ, ಪಾಣಿ ಮಾಡಿಸ್ಕೊಳ್ಳೋಕ್ಕೆ, ಬೋರಿ ಮಾಡಿಸ್ಕೊಳ್ಳೋಕ್ಕೆ ಎಷ್ಟು ವರ್ಷ ಅಲ್ಲಿಗೆ ರೈತರು. ಇದಕ್ಕೆಲ್ಲ ಒಂದು ಕೆಲವೆಲ್ಲ ಮಾಡಿಫಿಕೇಶನ್ ತರಬೇಕು. ಇದು ವ್ಯವಸ್ಥೆ ಇದ್ದರೆ ರೈತ ದಿನ ಹೋಗಿ ತಾಲೂಕು ಕಚೇರಿಯಿಂದ ಕೋರಬೇಕು, ತಹಸೀಲ್ದಾರ್ಗೆ ಒಂದು ಪೇಮೆಂಟು, ಅವನು ಅವನ ರೆವಿನ್ಯೂ ಇಸ್ಕೊಂಡ್ರೆ ಒಂದು ಪೇಮೆಂಟ್ ಅಂತೆ. ಇವೆಲ್ಲ ಏನಿದೆ ಸಿಸ್ಟಮ್ ಟೋಟಲಿ ಸೆಟ್ಲ್ ಮಾಡಬೇಕು. ಅದಕ್ಕೆ 5 ವರ್ಷದ ಗೌರ್ಮೆಂಟ್ ಒಂದ್ಸಲ ಕ್ಲೀನ್ ಮಾಡೋಕ್ಕೋಸ್ಕರ ಕೇಳ್ತೀನಿ. ಸಲ ಜನವು ಕೊಡ ಪರಿಸ್ಥಿತಿ ಇಲ್ಲ. ಸಲ ಜಾತಿ ನೋಡಿದ್ರೆ ಓಟ್ ಹಾಕೊಂಡು ಒಂದು ಕ್ಲಿಯರ್ ಆಗ್ತದೆ ನೋಡೋದು ಭಗವಂತ ಜೀವನ. ನಾವು ರೈತರಿಗೆ ರೈತ ಬಂಧು ಹೆಸರಿನಲ್ಲಿ ಇದು ವ್ಯವಸಾಯ ಶುರು ಮಾಡೋಕ್ಕೆ ಮುಂಚೆ ಮುಂಗಾರಲ್ಲಿ 10,000 ರೂಪಾಯಿ ಕೊಡಬೇಕು ಅಂತ ನನಗೆ ಎಕರೆಗೆ. ಎಕರೆಗೆ 10,000, 10 ಎಕರೆವರೆಗೆ ಲಿಮಿಟ್ ಮಾಡ್ತೀವಿ. 10 ಎಕರೆವರೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. 2 ಎಕರೆ ಇದ್ರೆ 20,000 ಕೊಡ್ತೀವಿ. 3 ಎಕರೆ ಇದ್ರೆ 3,000 ಕೊಡ್ತೀವಿ. 10 ಎಕರೆವರೆಗೆ 1 ಲಕ್ಷ ಕೊಡ್ತೀವಿ. ಆ ಪ್ರೋಗ್ರಾಮ್ ರೈತರಿಗೆ ಸಾಲ ತಗೊಳ್ಳೋಕ್ಕೆ ಗೊಬ್ಬರ ಮತ್ತು ಇದಕ್ಕೆ ಬಿಟ್ಟಾಗಲೇ ಖರೀದಿ ಮಾಡೋದು ಸರ್ಕಾರದಿಂದ ಕೂಡ ವ್ಯವಸ್ಥೆ ಕೊಡ್ತೇವೆ. ಉಚಿತವಾಗಿ ಆ ಕಾರ್ಯಕ್ರಮಕ್ಕೆ ಕೊಡ್ತೇವೆ. ಕಾರಿಡಾರ್ ಒಂದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 15 ಜಿಲ್ಲೆ ತೆಂಗಿದೆ, 98 ತಾಲೂಕು ಮಾಡಬೇಕಪ್ಪ. ಅಲ್ಲಿ ಈಗ ಶಾಂತಿವಾಗಿ ಹಿಂಗೆ ತೆಂಗಿದೆಯಲ್ಲ ಹಲವಾರು ಒಪ್ಪಂದಕ್ಕೆ ಒಪ್ಪಂದಗಳು ಮಾಡ್ಬೋದು. ಹಳ್ಳಿ ಹೆಣ್ಮಕ್ಳಿಗೆ ಟ್ರೈನ್ ಅಪ್ ಮಾಡಿ, ಹುಡುಗರಿಗೆ ಟ್ರೈನ್ ಅಪ್ ಮಾಡಿ, ಈ ಯೂನಿಟ್ ಹಾಕೋದಕ್ಕೆ 90% ಸರ್ಕಾರ ದುಡ್ಡೇ ಕೊಡಬೇಕು. ಅಲ್ಲಿ ಆಯಾ ಹಳ್ಳಿಗಳಲ್ಲಿ 10 ಜನ ಇತ್ತು ಕೆಲಸ ಕೊಡ್ಸೋದು. ಈಗ ತಯಾರು ಮಾಡ್ತಕ್ಕಂಥ
ಮೆಟೀರಿಯಲ್ ಸರ್ಕಾರ ಗ್ಯಾರಂಟಿ ಕೊಡ್ತೀವಿ, ಖರೀದಿಗೆ ಮಾರ್ಕೆಟ್ ಸಿಸ್ಟಮ್ ಅಂತ ಕೊಡ್ತೀವಿ. ಇದೆಲ್ಲ ಪ್ರೋಗ್ರಾಮ್ಗಳು ನಾನು ಪಂಚರತ್ನ ಕಾರ್ಯಕ್ರಮದಲ್ಲಿ ಎಲ್ಲ ಇಟ್ಟೆ ಮಾಡ್ತೇವೆ. ಎರಡೂವರೆ ಲಕ್ಷ ಕೋಟಿ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದೀವಿ. ಇದಕ್ಕೆ ಹಣ ಬಂದಿಸ್ಬೇಕು, ಎರಡೂವರೆ ಲಕ್ಷ ಕೋಟಿ ಹಣನ ಬಂಡವಾಳ ಹಾಕಿದ್ರೆ ಈ ಐದು ಕಾರ್ಯಕ್ರಮದ ಎಲ್ಲ ಕುಟುಂಬಗಳು ನೆಮ್ಮದಿದ್ದು ಬರೀತಕ್ಕಂಥ ಅದರ ಭೂಮಿ ಇರಲಿ ಇಲ್ಲದೆ ಹೋಗಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದು ನಮ್ಮ ದೊಡ್ಡ ಒಂದು ಕನಸು ಕಟ್ಕೊಂಡು ಹೊರಟಿದ್ದೀವಿ. ಜನ ಎತ್ತಿಂಗಾರ ಮಾಡ್ತಾರೆ ನೋಡೋಣ. ಸುಧಾರಣೆಗಳು ಮಾಡಿದ್ದಾರೆ ಸುಧಾರಣೆಗಳು ಸರ್ಕಾರ ಏನೆಲ್ಲ ಏನಾಗಿದೆ ಅಂದರೆ ನಮ್ಮ ರೈತರು ಪ್ರತಿಯೊಂದಕ್ಕೂ ಹೋರಾಟದಲ್ಲೇ ತಗೊಂಡ್ರೆ ಪ್ರತಿಯೊಂದು ಸವಲತ್ತು ತಿಂಗಳು ಸಾಮಾನ್ಯಕ್ಕೆ 2005 ನಿಮ್ಮ ಜೊತೆಯಲ್ಲಿ ನಾನು ಸುಮಾರು ಒಂದು 5 ಸಲ ಹೋರಾಟ ಆದ್ರಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದು ಮೊದಲನೇ ಬಾರಿ 18 ತಿಂಗಳು 19 ತಿಂಗಳು ಈಗ ಹದಿನಾಲ್ಕು. ನಾನು ರೈತರನ್ನ ಪ್ರತಿಭಟನೆ ಮಾಡಕ್ಕೆ ಎಲ್ಲ ಅವಕಾಶ ಕೊಟ್ಟಿಲ್ಲ. ನಾನೇ ಕರೆದು ಈ ಸಲ ಮುಖ್ಯಮಂತ್ರಿ ಹೇಳಿ 2005-06 ನೀವು ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ ಜೊತೆಲಿ ಮಾತಾಡಿ ಡಿ ಎಲ್ ಜಗದೀಶ್ ಅವರು ನಮ್ ಮಧ್ಯ ಪ್ರವೇಶಿಸಿ ಮಾತಾಡಿ 5,100-300 ರಾಜ್ಯ ಸರ್ಕಾರವೇ ಕೊಪ್ಪಿಕೊಳ್ಳಂಗೆ ಅಂತ ಅಂದಾಗ ನೀವು ಒಪ್ಪಿಗೆ ಕೊಟ್ರಿ. ಆದ್ರೆ ಎಲ್ಲಾರು ಸೇರಿ ಅದ್ ನಿಲ್ಸಿದ್ರು. ಅದು ನಿಮ್ ಪತ್ರಿಕೆಲ್ಲೂ ಬಂತು ಅದು ಬೆಳಿಗ್ಗೆ ಇಲ್ಲವರ. ಇಲ್ಲಿ ಈ ತರ ಒತ್ತಡ ನಿಮಗೂ ಇರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ. ಅವಾಗ 600 ರೂಪಾಯಿ ನಿಮ್ ಸರ್ಕಾರ ಇದ್ದಾಗಲೇ ಕೊಟ್ಟಿದ್ದು. ಅವಾಗ್ಲೂ ನಾನು ಸುಮಾರು ನಿಮ್ ತಾವು 4-5 ಜೊತೆ ಬಂದು ಮಾತಾಡಿದ್ದು. ಅವತ್ತು ನನ್ಗೂ ನನ್ನ ಸ್ನೇಹಿತರು ಇವತ್ತಿಲ್ಲ, ಅವ್ರು ತಿರೋಗಿದ್ದಾರೆ. ಜೋರಾಗಿ ತಗೊಂಡ್ರಿ, ಇನ್ನೂ ಎಷ್ಟು ವರ್ಷ ಹೋರಾಟ ಮಾಡ್ಬೇಕು ನೀವು. 50 ಕೋಟಿ ಕೊಡ್ತೀನಿ, ನೀವೇ ಕೊಬ್ಬರಿ ಎತ್ಕೊಳ್ಳಿ, ನೀವೇನು ತಿಂದ್ಕಳಿಯಲ್ಲ ಅಂತ ಹೇಳಿದ್ರಿ. ಅದಕ್ಕೂ ನಿಮ್ಮ ಶಾಸಕನೇ ಅದಕ್ಕೂ ಕೈ ಅಡ್ಡಗಾಲ ಹಾಕಿದ್ದಾರೆ ರೇವಣ್ಣವ್ರನ್ನ ಕರ್ಕೊಂಬಂದು. ಈ ಸಮಸ್ಯೆಗಳಿದವಲ್ಲ, ಈ ಸಮಸ್ಯೆನೆಲ್ಲ ಬೇಯಿಸಿ ನಿಮ್ಮರೇ ನಿಮಗೆ ಮುಳ್ಳಾಗ್ತಾರಲ್ಲ, ಅವಾಗ ಹೆಂಗ್ ಮಾಡ್ತೀರ? ಈಗ ನಾನು ಯಾರ ಮಾತು ಕೇಳ ಪರಿಸ್ಥಿತಿ ಇಲ್ಲ. ನಾನು ಗ್ರೌಂಡ್ ರಿಯಾಲಿಟಿ ಏನು ಅಂತ ಅರಿಸ್ಕೊಳ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಮೇಲೆ ಯಾರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ನಾನು ಏನು ಕಾರ್ಯಕ್ರಮ ಕೊಡಬೇಕು ಅಂತ ಇದ್ದೀನಿ, ಜನಕ್ಕೆ ಒಳ್ಳೆ ಮಾಡಬೇಕು ಅಂತ. ಯಾರು ಇವತ್ತು ನನ್ನ ಕಷ್ಟ ಅಂತ ಬರಬಾರ್ದು. ಅದಕ್ಕೆ ನನ್ನದು ಕೆಲವು ಯೋಜನೆಗಳು ಒಂದೇ ಆದಂಥದ್ದಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ಆದಂಥ ಹಲವಾರು ಘಟನೆಗಳನ್ನು ನೋಡೇ ನಾನು 5 ಕಾರ್ಯಕ್ರಮ ಯಾರಿಗೂ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾರ ಮಾತು ಕೇಳಲ್ಲ ರೈತರು. ಈಗ ನಿಮ್ಮ ಕಬ್ಬಿಂದ ಒಂದು ಸ್ಕೀಮ್ ಅನ್ನು ಕೊಟ್ಟವರು ನಿಮ್ಮ ರೈತ ಸಂಘ 6,000 ರೂಪಾಯಿ ತನಗೆ ದೊರಕ ಥರ ಮಾಡ್ಬೋದು ರೈತರು. ಅದು ನನ್ನ ಹತ್ರ ಕೊಟ್ಟವರೆಲ್ಲ ಇಟ್ಕೊಂಡಿದ್ದೀನಿ. ಈಗ ನೀವು ಸಕ್ಕರೆ ಮಾಡೋದಕ್ಕಿಂತ ಈಗ ಬೆಲ್ಲದಕ್ಕೆ ಅದೇನೋ ಒಂದು ಕೆಲವು ಟೆಕ್ನಿಕಲ್ ಇರೋ ಕೆಲವೆಲ್ಲ ಹೇಳೋದು ನನ್ನ ಪಾಯಿಂಟ್. ಅದನ್ನು ನೀವು ಯೂನಿಟ್ ಸರ್ಕಾರದಿಂದ ಹಾಕ್ಕೊಟ್ರೆ ಮೇಡಮ್, ಸರ್ಕಾರದಿಂದ ಇನ್ವೆಸ್ಟ್ಮೆಂಟ್ ಮಾಡಿ 6,000 ರೂಪಾಯಿ ತೆಗೆಸಿದ್ದೀವಿ ರೈತರಿಗೆ. ಪ್ರಾಡಕ್ಟ್ ಮಾಡೋಕ್ಕೆ ಬಂಡವಾಳ ಇಲ್ಲ, ಸರ್ಕಾರ ಬಂಡವಾಳ ಸರ್ಕಾರವೇ ಕೊಡ್ತೀವಿ. ಇದು ನನ್ನ ಕಾರ್ಯಕ್ರಮ. ರೈತನಿಗೆ ಪ್ರತಿ ವರ್ಷ ಒಂದು 2-3 ವರ್ಷ 25,000 ಕೋಟಿ ವರ್ಷಕ್ಕೆ ಬಂಡವಾಳ ನಾನೇ ಪಂಪ್ ಮಾಡ್ತೀನಿ ರೈತನಿಗೆ. ಇವೆಲ್ಲ ರೈತ ಪ್ರೊಡಕ್ಟ್ ಮಾಡೋದು. ಬಟ್ ರೈತರು ಬುದ್ಧಿವಂತರಾಗಬೇಕು. ನಾನು ಕೊಟ್ಟ ದುಡ್ಡನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು. ಉಪಯೋಗ ಮಾಡ್ಕೊಂಡ್ರೆ ಮತ್ತೆ ರೈತರು ಯಾರಾದ್ರೂ ಕೂಡ ತೆಗೆದುಬೇಕಾಗಿಲ್ಲ. ಆ ರೀತಿ ಮಾಡೋದು ನಾನು ಸ್ಕೀಮ್ ಇಟ್ಕೊಂಡಿದ್ದೀನಿ. ಮತ್ತು PDS ಸ್ಕೀಮಲ್ಲಿ ನೀವು ಮೊಬೈಲ್ ಪ್ರಮೋಟ್ ಮಾಡ್ತಿರೋ ಬದಲಲ್ಲ, ನಮ್ಮ ಕೊಬ್ಬರಿಯನ್ನೇ ಪ್ರಮೋಟ್ ಮಾಡಿದ್ರೆ ಆಮೇಲೆ ಇವತ್ತು ವೇಗನ್ ಮಿಲ್ಕ್ ಅಂತ ಕೊಬ್ಬರಿ ಎಣ್ಣೆ ಇರಲಿ, ಮುಳ್ಳ ನೆಲಗಡಲೆ ಬೆಳೆ ಕೆಂಪರಿನ ಬಿಟ್ಟು ಒಳ್ಳೆ ಸೀಡ್ನ ನಾವು ಸ್ವಲ್ಪ ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ರಿಸರ್ಚ್ಗಳಾದರೆ ಹಿಂದೆ ನಿಮ್ಮ ಚಳ್ಳಕೆರೆ ರೋಡ್ ಹೋಗ್ಬಿಟ್ರೆ ಬರೀ ಆಯಿಲ್ಸ್ ಇದಾವ ಎಲ್ಲ ಮುಚ್ಚೋದು. ಇಂಥವಕ್ಕೆ ಹಳೇದಕ್ಕೆ ನಾವು ಈಗ ಕಡಲೆ ಎಣ್ಣೆ ಮಾರ್ಕೆಟಲ್ಲಿ ಸಿಗೋದಕ್ಕೂ ಪ್ರೊಡಕ್ಷನ್ ಆಗ್ತಿರೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಲ್ಲ ರೇಟಿಂಗಿರಲಿ, ಅದು ನಿಮ್ಮ ನೆಲಗಡಲೆ ಅಷ್ಟು ಬೆಳೀತಾನೆ ಇಲ್ಲ. ಮಾರ್ಕೆಟಲ್ಲಿ ನೋಡಿದ್ರೆ ಕಡಲೆ ಎಣ್ಣೆ ಅಂತ ಕೊಡ್ತಾರೆ ಮಾತ್ರ ಎಲ್ಲಕ್ಕೆ ಏನೋ ಇದೆ. ಈ ಬಟ ಬರ್ತೀರಿ ಬನ್ನಿ, ನಿಮಗೆ ಬೇಲೂರು ಕಾರ್ಯಕ್ರಮ ಇದೆ. ನಿಮ್ಮ ನಿಮ್ಮ ಕಡೆಯಿಂದ ಆಯ್ಕೆಯಾದ ಯಾವುದೇ ಶಾಸಕರು ಬಿಜೆಪಿ ಪಕ್ಷದ ಸರ್ಕಾರ
ಮಾರ್ಕೆಟ್ ಅಲ್ಲಿ ಸರ್ ಕೊಡ್ತೀನಿ. ಹೋರಾಟಕ್ಕೆ ರೈತರ ಲೆಕ್ಕಂತಿದೆ.